ನಮಸ್ಕಾರ ವೀಕ್ಷಕರ, ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಕಾರ್ನಾಡರ ಸಾವನ್ನ ಸಂಭ್ರಮಿಸಿದ್ದವರ ವಿರುದ್ಧ ಸಿದ್ದರಾಮಯ್ಯ ಚಾಟಿ ಬೀಸಿದ್ದಾರೆ. ಜ್ಞಾನಪೀಠ ಪುರಸ್ಕೃತ ಸಾಹಿತಿ, ವಿಚಾರವಾದಿ, ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರ ಸಾವನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಭ್ರಮಿಸಿದ್ದ ವಿಕೃತ ಮನಸ್ಥಿತಿಗಳ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾವಿನ ಸಂಭ್ರಮ ಕೊಲೆಯಷ್ಟೇ ಘೋರ ಕೃತ್ಯ ಎಂದು ಖಂಡಿಸಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರು ಸೋಮವಾರ ವಿಧಿವಶರಾಗಿದ್ದು ಗೊತ್ತೇ ಇದೆ. ಅವರ ಸೈದ್ಧಾಂತಿಕ ನಿಲುವುಗಳನ್ನು ಒಪ್ಪದ ಕೆಲವರು ಕಾರ್ನಾಡ್ ಅವರ ಸಾವನ್ನ ಸಂಭ್ರಮಿಸಿ ವಿಕೃತ ಆನಂದ ಮೆರೆದಿದ್ದಾರೆ. ಕಾರ್ನಾಡರ ಸಾವನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಭ್ರಮಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪೋಸ್ಟ್ ಮಾಡಿದ್ರು. ಈ ನಡೆಯನ್ನ ಖಂಡಿಸಿ ಬೇಸರ ವ್ಯಕ್ತಪಡಿಸಿರುವ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು, ಸಾವಿನ ಸಂಭ್ರಮ ಕೊಲೆಯಷ್ಟೇ ಘೋರ ಕೃತ್ಯ, ಅದು ಕಾರ್ನಾಡ್ ಅವರದಾಗಲಿ, ಕಾಂಗ್ರೆಸ್ನದ್ದಾಗಲಿ ಅಥವಾ ಬಿಜೆಪಿಯವರದ್ದಾಗಲಿ, ಸೈದ್ಧಾಂತಿಕ ವಿರೋಧಕ್ಕಾಗಿ ಯಾರು ಸಾವು ಸಂಭ್ರಮಿಸುವಂತಹ ಶತ್ರುಗಳಾಗಬಾರದು. ಬಿತ್ತಿದ್ದನ್ನೇ ಫಸಲಾಗಿ ಪಡೆಯುತ್ತೇವೆ, ಹಾಗಾಗಿ ಬಿತ್ತುವುದಾದರೆ ಮಾನವೀಯತೆ ಮತ್ತು ಸೌಹಾರ್ದತೆಯನ್ನು ಬಿತ್ತೋಣ ಎಂದಿದ್ದಾರೆ. ಇದರ ಜೊತೆಗೆ ಬಸವಣ್ಣನವರ ಫೋಟೋ ಜೊತೆಗೆ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು ಎಂಬ ಉಕ್ತಿಯನ್ನು ಹಾಕಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬರುತ್ತಿವೆ. ಚುನಾವಣೆಗೂ ಸಾಲ ಮನ್ನಾ ವಾಪಸ್ಗೂ ಯಾವುದೇ ಸಂಬಂಧವಿಲ್ಲ ಎಂದು ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮಗಳಲ್ಲಿ ಸಾಲ ಮನ್ನಾ ಕುರಿತಂತೆ ಪ್ರಕಟವಾಗಿರುವ ಸುದ್ದಿಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದು, ಯಾದಗಿರಿ ಜಿಲ್ಲೆಯ ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರ ಸಾಲಗಳ ವರ್ಗೀಕರಣ ಮಾಡುವಲ್ಲಿ ಆಗಿರುವ ಲೋಪದಿಂದಾಗಿ ಈ ಗೊಂದಲ ಉಂಟಾಗಿದೆ ಎಂದಿದ್ದಾರೆ. ಪ್ರತಿ ಸಾಲ ಮನ್ನಾ ನಂತರ ರಾಜ್ಯ ಸರ್ಕಾರ ನಡೆಸುವ ಆಡಿಟ್ ಸಂದರ್ಭದಲ್ಲಿ ಈ ವಿಷಯ ಬೆಳಕಿಗೆ ಬಂದಿದೆ. ಈವರೆಗೆ 13,988 ರೈತರ ಸಾಲ ಖಾತೆಗಳಲ್ಲಿ ಈ ಗೊಂದಲ ಉಂಟಾಗಿದೆ. ಸ್ಥಳೀಯ ಬ್ಯಾಂಕುಗಳು ತಮ್ಮಿಂದ ಆಗಿರುವ ಲೋಪದ ಕುರಿತು ಸ್ಪಷ್ಟನೆ ನೀಡುವಂತೆ ಸೂಚಿಸಲಾಗಿದೆ ಎಂದು ಕುಮಾರಸ್ವಾಮಿ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ June 14 ಮಧ್ಯಾಹ್ನ 2:30 ಗಂಟೆಗೆ ರಾಜ್ಯ ಮಟ್ಟದ ಬ್ಯಾಂಕರುಗಳ ಸಭೆ ಕರೆಯಲಾಗಿದೆ. ರೈತರ ಸಾಲ ಮನ್ನಾ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರವು ಅತ್ಯಂತ ಜವಾಬ್ದಾರಿಯುತವಾಗಿ ಹಾಗೂ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರದಿಂದ ಈ ಗೊಂದಲ ಉಂಟಾಗಿಲ್ಲ ಹಾಗೂ ಚುನಾವಣೆಗೂ ಈ ಗೊಂದಲಕ್ಕೂ ಸಂಬಂಧವಿಲ್ಲ ಎನ್ನುವುದನ್ನು ಈ ಮೂಲಕ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳು ಇಂತಹ ವಿಷಯಗಳನ್ನು ಅಧಿಕೃತ ಮಾಹಿತಿ ಪಡೆದುಕೊಂಡು ನಂತರವೇ ಸತ್ಯಾಸತ್ಯತೆ ಪರಿಶೀಲಿಸಿ ವರದಿ ಮಾಡಬೇಕು ಎನ್ನುವುದನ್ನು ನನ್ನ ಕಳಕಳಿಯ ಮನವಿ ಎಂದಿದ್ದಾರೆ ಸಿಎಂ ಕುಮಾರಸ್ವಾಮಿ. ದೇವರನಾಡು ಕೇರಳದಲ್ಲಿ ಒಂದು ವಾರ ತಡವಾಗಿ ಮುಂಗಾರು ಮಳೆ ಪ್ರವೇಶ ಪಡೆದಿದೆ. ಕೇರಳದಲ್ಲಿ ಮುಂಗಾರಿನ ಸಂತಸ. ಒಂದು ವಾರ ತಡವಾಗಿ ಕೇರಳಕ್ಕೆ ಆಗಮಿಸಿದ ಮುಂಗಾರು ಮಳೆಯನ್ನು ಕೇರಳಿಗರು ಸೊಗಸಾಗಿ ಸ್ವಾಗತಿಸಿದ್ದಾರೆ. ದೇವರ ನಾಡಿನಲ್ಲಿ ಸ್ಥಳೀಯರು ಮಳೆಯಲ್ಲಿ ಆಟವಾಡಿ ಮೈ ತಂಪು ಮಾಡಿಕೊಂಡಿದ್ದು, ಕಣ್ಣೂರಿನಲ್ಲಿ ಸಮುದ್ರ ಕಿನಾರೆಯಲ್ಲಿ ಮಕ್ಕಳು ಮಳೆಯ ಜೊತೆ ಸಂತಸ ಪಟ್ಟರು. ಪಾಕ್ನ ಹ್ಯಾಕರ್ಸ್ಗಳಿಂದ ಬಿಗ್ ಬಿ ಟ್ವಿಟರ್ ಅಕೌಂಟ್ ಹ್ಯಾಕ್, ಟ್ವೀಟ್ ಮೇಲೆ ಟ್ವೀಟ್. ಬಾಲಿವುಡ್ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಅವರ ಟ್ವಿಟರ್ ಅಕೌಂಟನ್ನು ಪಾಕಿಸ್ತಾನ ಪರ ಹ್ಯಾಕರ್ಗಳು ಸೋಮವಾರ ಮಧ್ಯರಾತ್ರಿ ಹ್ಯಾಕ್ ಮಾಡಿ ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ಅಲ್ಲದೆ ಪ್ರೊಫೈಲ್ ಪಿಕ್ಚರ್ ಬದಲಾಯಿಸಿ ಆ ಜಾಗಕ್ಕೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಚಿತ್ರ ಹಾಕಿದ್ದಾರೆ. ಐಎಲ್ ದಿಸ್ ಟೀಮ್ ಟರ್ಕಿಶ್ ಸೈಬರ್ ಆರ್ಮಿ ಎಂಬ ತಂಡವೊಂದು ಈ ಕೃತ್ಯ ಎಸಗಿದೆ. ಹ್ಯಾಕ್ ಮಾಡಿದ್ದು ಅಲ್ಲದೆ ಭಾರತ ಸಯ್ಯವೆನಿಸಿದ ಫೋಟೋಗಳನ್ನು ಟ್ವೀಟ್ ಮಾಡಿದೆ. ಟ್ವೀಟ್ ಹ್ಯಾಕ್ ಮಾಡುತ್ತಲೇ ಮೊದಲು ಅಮಿತಾಬ್ ಬಚ್ಚನ್ ಅವರ ಫೋಟೋ ತೆಗೆದು ಹಾಕಲಾಗಿತ್ತು. ಅಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರ ಚಿತ್ರ ಹಾಕಲಾಗಿತ್ತು. ಪ್ರೊಫೈಲ್ ಮಾಹಿತಿ ವಿಭಾಗದಲ್ಲಿ ನಟ ಉತ್ತಮ ಎಂದು ಈಗಲೂ ಕೆಲವರು ಹೇಳುತ್ತಿದ್ದಾರೆ. ಲವ್ ಪಾಕಿಸ್ತಾನ್ ಎಂದು ಬದಲಿಸಿದ್ರು. ಹ್ಯಾಕ್ ಆದ ನಂತರ ಅಮಿತಾಬ್ ಬಚ್ಚನ್ ಅವರ ಖಾತೆ ಮೂಲಕ ಟ್ವೀಟ್ ಒಂದನ್ನು ಪ್ರಕಟಿಸಿ ಅದನ್ನು ಅಕೌಂಟ್ನ ಮೇಲ್ಭಾಗದಲ್ಲಿ ಪಿನ್ ಮಾಡಲಾಗಿತ್ತು. ಅದರಲ್ಲಿ ಜಗತ್ತಿಗೆ ಮುಖ್ಯವಾದ ಸಂದೇಶವಿದು, ಟರ್ಕಿಶ್ ಫುಟ್ಬಾಲ್ ಆಟಗಾರರಿಗೆ ಇಸ್ಲ್ಯಾಂಡ್ ಗಣರಾಜ್ಯದಿಂದ ಆದ ಅವಮಾನವನ್ನು ನಾವು ಖಂಡಿಸುತ್ತೇವೆ, ನಾವು ಮೃದುವಾಗಿ ಮಾತನಾಡುತ್ತೇವೆ, ಆದರೆ ದೊಡ್ಡ ಬಡಗಿಗಳನ್ನು ತರುತ್ತೇವೆ, ಅತಿ ದೊಡ್ಡ ಸೈಬರ್ ದಾಳಿಯ ಎಚ್ಚರಿಕೆಯನ್ನು ನಾವು ಈ ಮೂಲಕ ನೀಡುತ್ತಿದ್ದೇವೆ. ಐಎಲ್ ದಿಸ್ ಟೀಮ್ ಟರ್ಕಿಶ್ ಸೈಬರ್ ಆರ್ಮಿ ಎಂದು ಅದರಲ್ಲಿ ಬರೆಯಲಾಗಿತ್ತು. ಹ
ಹೈವೇ ಪಕ್ಕ 125 ಕೋಟಿ ಮರ ಬೆಳೆಸಲು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸಂಕಲ್ಪ ಮಾಡಿದ್ದಾರೆ. ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 125 ಕೋಟಿ ಮರ ಬೆಳೆಸಲು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸಂಕಲ್ಪ ಮಾಡಿದ್ದಾರೆ. ಈ ಸಂಖ್ಯೆ ದೇಶದ ಹಾಲಿ ಜನಸಂಖ್ಯೆಗೆ ಸಮನಾಗಿದೆ ಎನ್ನುವುದು ವಿಶೇಷ. ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಸಾರಿಗೆ ಸಚಿವರಾಗಿ 2ನೇ ಅವಧಿಯಲ್ಲಿ ಹೆದ್ದಾರಿ ಸುತ್ತಮುತ್ತ ಹಸಿರೀಕರಣಕ್ಕೆ ಒತ್ತು ನೀಡುವುದೇ ತಮ್ಮ ಗುರಿ ಎಂದು ತಿಳಿಸಿದರು. ದೇಶದಲ್ಲಿ ಈಗ ಕೈಗೆತ್ತಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು 2022ರ ಹೊತ್ತಿಗೆ ಪೂರ್ಣಗೊಳ್ಳಲಿವೆ. ತಮ್ಮ ಮೊದಲ ಅವಧಿಯಲ್ಲಿ ನಿತ್ಯ 32 ಕಿಲೋಮೀಟರ್ ಹೆದ್ದಾರಿ ನಿರ್ಮಿಸಲಾಗಿದ್ದು, ಈ ಪ್ರಯಾಣವನ್ನು 40 ಕಿಲೋಮೀಟರ್ಗೆ ಹೆಚ್ಚಿಸುವ ಗುರಿ ಹೊಂದಿರುವುದಾಗಿಯೂ ಗಡ್ಕರಿ ತಿಳಿಸಿದರು. ತಮಗೆ ಹೆಚ್ಚುವರಿಯಾಗಿ ನೀಡಲಾಗಿರುವ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ಕುರಿತಾಗಿಯೂ ಪ್ರಸ್ತಾಪಿಸಿದ ಅವರು, ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಸಂಬಂಧಿಸಿ ನನ್ನ ಮನಸ್ಸಿನಲ್ಲಿ ಹಲವು ಆಲೋಚನೆಗಳಿವೆ, ಅವುಗಳಿಗೆ ಶೀಘ್ರವೇ ಅಂತಿಮ ರೂಪ ನೀಡಲಾಗುವುದು ಎಂದು ತಿಳಿಸಿದರು. ಕ್ರಿಕೆಟ್ ವೀಕ್ಷಣೆಗೆ ಹೋಗಿ ಬರುವಾಗ ಮಧ್ಯದ ದೊರೆ ವಿಜಯ್ ಮಲ್ಯ ವಿರುದ್ಧ ಚೋರ್ ಹೈ ಎಂದು ಘೋಷಣೆ ಕೂಗಲಾಗಿದೆ. ಭಾನುವಾರ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಿ ಕ್ರೀಡಾಂಗಣದಿಂದ ಹೊರಬರುತ್ತಿದ್ದ ಉದ್ಯಮಿ ವಿಜಯ್ ಮಲ್ಯ ಅವರನ್ನು ನೋಡಿದ ಜನರು ಚೋರ್ ಹೈ ಎಂದು ಘೋಷಣೆ ಕೂಗಿದ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಮಲ್ಯ ಅವರನ್ನು ಸುತ್ತುವರಿದ ಸಣ್ಣ ಗುಂಪು ಚೋರ್ ಹೈ, ಮನುಷ್ಯನಾಗಿದ್ದರೆ ನೀನು ನಿನ್ನ ದೇಶದ ಕ್ಷಮೆ ಕೋರು ಎಂದು ಘೋಷಣೆ ಕೂಗಿದ್ದು ವಿಡಿಯೋದಲ್ಲಿ ದಾಖಲಾಗಿದೆ. ನಾನು ಪಂದ್ಯ ವೀಕ್ಷಿಸಲು ಇಲ್ಲಿಗೆ ಬಂದಿದ್ದೇನೆ. ನನ್ನ ವಿರುದ್ಧದ ಪ್ರಕರಣದ ಕುರಿತು ಜುಲೈನಲ್ಲಿ ನಡೆಯುವ ಮುಂದಿನ ವಿಚಾರಣೆಗೆ ಸಿದ್ಧತೆ ನಡೆದಿವೆ ಎಂದು ಅವರು ಸುದ್ದಿಸಂಸ್ಥೆಯೊಂದಕ್ಕೆ ತಿಳಿಸಿದ್ದಾರೆ. ಸಾಂವಿಧಾನಿಕ ಹಾಗೂ ವಿಶ್ವಾಸಾರ್ಹ ಸಂಸ್ಥೆಗಳೆಂದೇ ಹೆಸರುಳ್ಳ ಸಿಬಿಐ ಸಂಸ್ಥೆಯಲ್ಲಿನ ಅಧಿಕಾರಿಗಳ ವಿರುದ್ಧವೂ ಭ್ರಷ್ಟಾಚಾರದ ಆಪಾದನೆಗಳು ಮತ್ತೆ ಕೇಳಿಬಂದಿವೆ. ಐಎಎಸ್ ಅಧಿಕಾರಿಗಳು ಸೇರಿದಂತೆ 123 ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಲು ಕೇಂದ್ರ ಜಾಗೃತ ಆಯೋಗವು ಸರ್ಕಾರದ ಅನುಮತಿಗಾಗಿ ಕಾಯುತ್ತಿದೆ. ವಿವಿಧ ಪ್ರಕರಣಗಳಲ್ಲಿ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಅಧಿಕಾರಿಗಳ ಪೈಕಿ ಸಿಬಿಐ, ಜಾರಿ ನಿರ್ದೇಶನಾಲಯ, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸೇರಿದ್ದಾರೆ. ಸರ್ಕಾರಿ ಸ್ವಾಮ್ಯದ 5 ಬ್ಯಾಂಕ್ಗಳ 45 ಅಧಿಕಾರಿಗಳು ಇದ್ದಾರೆ. ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದ 57 ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಸಿವಿಸಿಯು ಸಂಬಂಧಿಸಿದ ಸರ್ಕಾರಿಗಳಿಗೆ ವರದಿ ಸಲ್ಲಿಸಿದ್ದು ಅನುಮತಿಗಾಗಿ ಕಾಯುತ್ತಿದೆ. ಸರ್ಕಾರವು ತೀರ್ಮಾನ ಪ್ರಕಟಿಸಲು 4 ತಿಂಗಳ ಕಾಲಾವಕಾಶ ಇರುತ್ತದೆ. ಆದಾಯ ತೆರಿಗೆ ಇಲಾಖೆಯ 12 ಹಿರಿಯ ಅಧಿಕಾರಿಗಳನ್ನು ಕಿತ್ತೊಗೆದ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಇಲಾಖೆಯ 12 ಹಿರಿಯ ಅಧಿಕಾರಿಗಳನ್ನು ವಜಾಗೊಳಿಸಿ ಆದೇಶ ಹೊರಡಿಸಿದೆ. ವೃತ್ತಿಗೆ ಸಂಬಂಧಪಟ್ಟಂತೆ ದುರ್ವರ್ತನೆ, ಭ್ರಷ್ಟಾಚಾರದ ಆರೋಪದಲ್ಲಿ ಹಿರಿಯ ಅಧಿಕಾರಿಗಳನ್ನು ವಜಾಗೊಳಿಸಲಾಗಿದೆ. ಜಂಟಿ ಆಯುಕ್ತ ಶ್ರೇಣಿಯ ಅಧಿಕಾರಿಯು ಈ ಪೈಕಿ ಇದ್ದು, ಭ್ರಷ್ಟಾಚಾರ ಉದ್ಯಮಿಯಿಂದ ಸುಲಿಗೆ ಆರೋಪಗಳು ಕೇಳಿಬಂದಿವೆ. ಕೆಲಸಕ್ಕೆ ಕುತ್ತು ತಂದುಕೊಂಡಿರುವ ಅಧಿಕಾರಿಗಳ ಪೈಕಿ ಐಆರ್ಎಸ್ ಅಧಿಕಾರಿಯೂ ಇದ್ದು, ಕುಟುಂಬ ಸದಸ್ಯರು ಹಾಗೂ ತನ್ನ ಹೆಸರಿನಲ್ಲಿ 3.17 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇನ್ನು ಭ್ರಷ್ಟಾಚಾರ ಆರೋಪ ಹೊತ್ತು ಸಿಬಿಐ ತನಿಖೆ ಎದುರಿಸುತ್ತಿದ್ದ, ಕ್ರಿಮಿನಲ್ ಪ್ರಕರಣ ಎದುರಿಸುತ್ತಿದ್ದಕ್ಕಾಗಿ 2009ರಲ್ಲಿ ಅಮಾನತುಗೊಂಡಿದ್ದ ಆದಾಯ ತೆರಿಗೆ ಆಯುಕ್ತರೊಬ್ಬರನ್ನ ಕೇಂದ್ರ ಸರ್ಕಾರ ಕೆಲಸದಿಂದ ವಜಾಗೊಳಿಸಿದೆ. ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ತಮ್ಮನ್ನು ನೇಮಕ ಮಾಡಿಲ್ಲ, ಇದೆಲ್ಲ ಊಹಾಪೋಹ ಎಂದು ಸುಷ್ಮಾ ಸ್ವರಾಜ್ ಸ್ಪಷ್ಟಪಡಿಸಿದ್ದಾರೆ. ಸುಷ್ಮಾ ಸ್ವರಾಜ್ ಅವರು ಆಂಧ್ರಪ್ರದೇಶದ ರಾಜ್ಯಪಾಲರಾಗಿದ್ದಾರೆ ಎಂದು ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಸೋಮವಾರ ರಾತ್ರಿ ಟ್ವೀಟರ್ನಲ್ಲಿ ಅಭಿನಂದನೆ ಸಲ್ಲಿಸಿದರು.
ನನ್ನ ಸೋದರಿ ವಿದೇಶಾಂಗ ಇಲಾಖೆಯ ಮಾಜಿ ಸಚಿವೆ ಆಂಧ್ರಪ್ರದೇಶದ ರಾಜ್ಯಪಾಲರಾಗಿ ನೇಮಕವಾಗಿದ್ದಾರೆ, ಅವರಿಗೆ ಅಭಿನಂದನೆಗಳು. ಸುಷ್ಮಾ ಸ್ವರಾಜ್ ಅವರ ಅನುಭವದ ಫಲವನ್ನ ಆ ರಾಜ್ಯದ ಜನ ಪಡೆಯಲಿದ್ದಾರೆ ಎಂದು ಅವರು ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಕೂಡಲೇ ಇದಕ್ಕೆ ಸ್ಪಷ್ಟನೆ ನೀಡಿದ ಸುಷ್ಮಾ ಸ್ವರಾಜ್ ಅವರು, ಇಲ್ಲ, ನನ್ನನ್ನು ರಾಜ್ಯಪಾಲೆಯಾಗಿ ನೇಮಕ ಮಾಡಿಲ್ಲ, ಇದೆಲ್ಲವೂ ಸುಳ್ಳು. ವಿದೇಶಾಂಗ ಇಲಾಖೆಯಿಂದ ನಿರ್ಗಮಿಸುತ್ತಿರುವ ನಾನು ನನ್ನ ಜವಾಬ್ದಾರಿಗಳ ಬಿಡುಗಡೆ ಪ್ರಕ್ರಿಯೆಗಾಗಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರನ್ನ ಭೇಟಿಯಾದೆ. ನಾನು ರಾಜ್ಯಪಾಲೆಯಾಗಿ ನೇಮಕವಾದೆ ಎಂದು ಸುದ್ದಿ ಹರಡಲು ಇಷ್ಟೇ ಸಾಕಾಯಿತು ಎಂದು ಅವರು ಸ್ಪಷ್ಟಪಡಿಸಿದರು. ಸುಷ್ಮಾ ಸ್ವರಾಜ್ ಅವರು ಇತ್ತ ಟ್ವೀಟ್ ಮಾಡಿ ಸ್ಪಷ್ಟನೆ ನೀಡುತ್ತಲೇ ಅತ್ತ ಸಚಿವ ಹರ್ಷವರ್ಧನ್ ಅವರು ತಮ್ಮ ಅಭಿನಂದನಾ ಟ್ವೀಟ್ ಅನ್ನು ಡಿಲೀಟ್ ಮಾಡಿದ್ರು. ಇಷ್ಟು ಪ್ರಸಂಗದೊಂದಿಗೆ ಸುಷ್ಮಾ ಸ್ವರಾಜ್ ಅವರು ಆಂಧ್ರದ ರಾಜ್ಯಪಾಲರಾದರೆಂಬ ಸುದ್ದಿ ಕೊನೆಗೊಂಡಿತು. ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗುವಂತೆ ಎಲ್ಲಾ ಪಕ್ಷಗಳಿಗೆ ತಿಳಿ ಹೇಳಿದ್ದೇನೆ ಎಂದು ಪಶ್ಚಿಮ ಬಂಗಾಳದ ಗವರ್ನರ್ ಕೇಸರಿನಾಥ್ ತ್ರಿಪಾಠಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ರಾಜಕೀಯ ಹಿಂಸಾಚಾರ, ಕಾನೂನು ಮತ್ತು ಸುವ್ಯವಸ್ಥೆ ಕುರಿತು ರಾಜ್ಯಪಾಲ ಕೇಸರಿನಾಥ್ ತ್ರಿಪಾಠಿ ಅವರು ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ವರದಿ ನೀಡಿದ್ದಾರೆ. ಭೇಟಿ ಬಳಿಕ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಅವರು, ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಪೂರಕವಾದ ಪರಿಸ್ಥಿತಿ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಿರಲಿಲ್ಲ, ಹಾಗಾಗಿ ಇಂದು ಭೇಟಿಯಾಗಿ ಶುಭಾಶಯ ಕೋರಿದೆ. ಇದೇ ವೇಳೆ ಪಶ್ಚಿಮ ಬಂಗಾಳದಲ್ಲಿನ ರಾಜಕೀಯ ಹಿಂಸಾಚಾರ ಹಾಗೂ ಕಾನೂನು ಸುವ್ಯವಸ್ಥೆ ಕುರಿತು ವಿವರ ನೀಡಿದ್ದೇನೆ ಅಷ್ಟೇ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ರಾಷ್ಟ್ರಪತಿ ಆಡಳಿತ ಜಾರಿಗೆ ಆಗ್ರಹಿಸುತ್ತೇವೆ ಎಂದು ಬಿಜೆಪಿ ನಾಯಕ ಕೈಲಾಶ್ ವಿಜಯ್ ವರ್ಗೀಯ ಹೇಳಿದ್ದರಾದರೂ ಅದಕ್ಕೆ ಪ್ರತಿಕ್ರಿಯಿಸಿ, ವಾಸ್ತವದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಪೂರಕವಾದ ವಾತಾವರಣ ಅಲ್ಲಿದೆ, ಬೇಡಿಕೆ ಬಂದಾಗ ಕೇಂದ್ರ ಅದನ್ನು ಪರಿಗಣಿಸಲಿದೆ ಎಂದಿದ್ದಾರೆ. ಮನೆ 5-6 ದಿನ ಪಹಲೆ ಶಿಷ್ಟಾಚಾರ ಕೆ ನಾತೆ ಪ್ರೈಮ್ ಮಿನಿಸ್ಟರ್ ಸೇ ಮುಲಾಕಾತ್ ಕರ್ನೆ ಕೆ ಲಿಯೆ ಸಮಯ ಮಾಂಗಾ ಥಾ ಔರ್ ಮೈನೆ ಕಹಾ ಥಾ ಕಿ ಯಾ 9 ತಾರೀಖ್ ಔರ್ 10 ತಾರೀಖ್ ಯಾ 14 ಔರ್ 15 ತಾರೀಖ್ ಕೋ ಸಮಯ ದೇ ದೇ. ಚಾನ್ಸ್ ಕಿ ಬಾತ್ ಹೈ ಕಿ ಉನ್ಹೊನೆ 10 ತಾರೀಖ್ ಕಾ ಸಮಯ ದಿಯಾ ತೊ ಶಿಷ್ಟಾಚಾರ ಕಿ ಮುಲಾಕಾತ್ ಕರ್ನೆ ಜಾ ರಹಾ ಹೂಂ. ಇಸ್ ಬೀಚ್ ಮೇ 8 ತಾರೀಖ್ ಕಿ ಘಟನಾ ಹೋ ಗಯಿ ಬಂಗಾಲ್ ಕಿ, ತೊ ಅಗರ್ ಇಸ್ಕಿ ಚರ್ಚಾ ಹೋಗಿ ತೊ ಉಸ್ಕೆ ಬಾರೇ ಮೇ ಜೋ ಜಾನ್ಕಾರಿ ಮುಝೆ ಮೇ ಜಾನ್ಕಾರಿ ದೂಂಗಾ, ಲೇಕಿನ್ ಮುಖ್ಯತಃ ಯಾ ಮುಲಾಕಾತ್ ಶಿಷ್ಟಾಚಾರ ಕಿ ಮುಲಾಕಾತ್ ಹೈ. ಕ್ಯೋಂಕಿ ಜಿಸ್ ದಿನ ಶಪಥ ಉನ್ಕಿ ಹುಯಿ ಥಿ ಉಸ್ ದಿನ ಭೀಡ್ ಇತ್ನಿ ಥಿ ಕಿ ಉನ್ಕೋ ವ್ಯಕ್ತಿಗತ ರೂಪ ಸೇ ಶುಭಕಾಮನಾ ನಹೀ ದೇ ಪಾಯಾ ಥಾ. ಸೊಯಪೇಟ್ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛ ಮೇವ ಜಯತೆ ಘನ ಮತ್ತು ದ್ರವ ತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕ ಉದ್ಘಾಟಿಸಲಾಯಿತು. ಪರಿಸರ ಕಾಪಾಡಲು ಹೆಚ್ಚು ಸಸಿಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಕಾಪಾಡಿಕೊಳ್ಳಬೇಕು ಎಂದು ಪಿಡಿಒ ಬಂಡಪ್ಪ ದನ್ನಿ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೊಲಪೇಟ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸ್ವಚ್ಛ ಮೇವ ಜಯತೆ ಘನ ಮತ್ತು ದ್ರವ ತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕ ಉದ್ಘಾಟಿಸಿ ಮಾತನಾಡಿದರು. 20ನೇ ಶತಮಾನದ ಪ್ರಾರಂಭದವರೆಗೆ ಪರಿಸರದೊಡನೆ ಮಾನವ ಬದುಕು ಸುಂದರವಾಗಿತ್ತು. ಮುಂದೆ ಕೈಗಾರಿಕಾ ಕ್ರಾಂತಿಯ ಹಿನ್ನೆಲೆಯಲ್ಲಿ ಪರಿಸರದ ಮೇಲೆ ಆಕ್ರಮಣವಾಗಿ ಪರಿಸರ ಮಾಲಿನ್ಯವಾಯಿತು. ಇದನ್ನ ತಡೆಗಟ್ಟಲು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು. ಸುನಿಲ್ ಕುಮಾರ್ ಕೋರಿ, ಬಂಡಪ್ಪ ದನ್ನಿ, ಶರೀಫಿಮಯ್ಯ ಕೋಯಿರಾ, ಸಿರಾಜ್ ಪಟೇಲ್, ದಿಲೀಪ್ ಕುಮಾರ್ ಸಜ್ಜನ್, ಶಿವಕುಮಾರ ಕೊತ್ತಪೇಟ, ರಜಾಕ್ ಪಟೇಲ್, ಸುನಿಲ್ ಕುಮಾರ್ ಕಪೂರ್, ಬಾಬು ಬುಗ್ಡಿ, ಅಮರೇಶ್ ಗೋಣಿ, ಶ್ರೀಧರ್ ಅಹಾದಿಮನಿ, ಕಾಂತಪ್ಪ ಕುಕ್ಕುಡಿ, ಅಮೃತ್ ದಸ್ತಾಪುರ್, ರವಿ ಅಲ್ಲಾಪುರ್ ನಾವು ಮೌನಾಚರಣೆ ಮಾಡಿ ಅದು ಆದ ನಂತರ ನಾವು ಈ ಸುಲೆಪೇಟ್ ಗ್ರಾಮ ಪಂಚಾಯತ್ ಆವರಣ ನಮ್ಮ ಆಸ್ಪತ್ರೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಈ ಸ್ವಚ್ಛ ಮೇವ ಜಯಂತಿ ಅಂಗವಾಗಿ ಇವತ್ತಿನ ದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ನಿಮಿತ್ತವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವತಿಯಿಂದ ಇವತ್ತಿನ ದಿನ ಈ ಒಂದು ಆವರಣದಲ್ಲಿ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಸಲುವಾಗಿ ವಿಶೇಷವಾಗಿ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರು ಕೂಡ ಈ ಒಂದು ಸಭೆಗೆ ಬಂದು ಈಗಾಗಲೇ ನಮ್ಮ ಗಿಡ ನೆಡುವ ಸಲುವಾಗಿ ಈ ಆವರಣದಲ್ಲಿ ತೆಗ್ಗು ತೋಡಿದ್ದಾರೆ. ಆ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ನಾವು ಇವತ್ತಿನ ದಿನ ಈಗ ದಿಟ್ಟ ಬರಗಾಲ ನೋಡ್ತಿದ್ದೆವು. ಮಳೆ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ
ಈ ಒಂದು ಗಿಡ ಮರಗಳು ಕಡಿಮೆ ಇರುವ ಸಲುವಾಗಿ ಬಿಸಿಲಿನ ಏನು ಉಷ್ಣಾಂಶ ಜಾಸ್ತಿ ಆಗ್ತದೆ, ಮತ್ತು ಅದರ ಜೊತೆಗೆ ಏನದ ಮಳೆ ಬರೋದು ಕೂಡ ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಒಂದು ಗ್ರಾಮ ಪಂಚಾಯತಿಗೆ 300-500 ಗಿಡಗಳು ನಾವು ಹಚ್ಚಬೇಕು. ಈ ಗಿಡಗಳು ಹಚ್ಕೇಸಿದ್ರೆ ಹೋಗೋದು ಅಷ್ಟೇ ಅಲ್ಲ, ಅವು ಮುಂದೆ ಬೆಳೆಸ್ಬೋದು, ಬೆಳೆಸೋಂಥ ಜವಾಬ್ದಾರಿ ಕೂಡ ನಾವು ತೊಗೋಬೇಕಾಗ್ತದೆ. ಅದ್ರ ಸಲುವಾಗಿ ನಾವು ಪ್ರತಿ ಮನೆಗೆ ಒಂದೊಂದು ಕಡ್ಡಾಯವಾಗಿ ಏನಾರ ಗಿಡ ಹಚ್ಚಬೇಕು, ಗಿಡ ಹಚ್ಚಿ ಅದು ಬೆಳೆಸ್ಬೇಕು. ಮುಂದಿನ ದಿನದಾಗ ಏನಾಗ ನಮ್ಮ ಮಕ್ಕಳಿಗೆ ಇದು ಮಾವಿನ ಗಿಡ ಅದ, ಇದು ಬೈನ ಗಿಡ ಅದ ಅಂತ ಅನ್ನೋದು ಕೂಡ ಅದು ನಾವು ಚಿತ್ರದಾಗ ತೋರಿಸುವಂಥ ಪರಿಸ್ಥಿತಿ ಬರ್ತದೆ. ಅದ್ರ ಸಲುವಾಗಿ ನಾವು ಈಗ ಒಂದು ಮಳೆಗಾಲ ಪ್ರಾರಂಭ ಆಗುವ ನಿಟ್ಟಿನಲ್ಲಿ ನಾವು ಗಿಡ ಮೂಲ ಸೌಕರ್ಯಗಳ ಕೊರತೆ ಹಿನ್ನೆಲೆ ಲಕ್ನಾಪುರ್ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಲಕ್ನಾಪುರ್ ಗ್ರಾಮಸ್ಥರ ಪರಿಸ್ಥಿತಿ ಪ್ರತಿನಿತ್ಯ ನರಕದಂತಾಗಿದೆ. ಯಾಕೆಂದರೆ ಸುಮಾರು ವರ್ಷಗಳಿಂದ ಜನರಿಗೆ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ನೀರಿನಲ್ಲಿ ಗಟಾರು ನೀರು ಮಿಶ್ರಿತದಿಂದ ಕ್ರಿಮಿಕೀಟ, ವಿಷಹಾರಿ ಹುಳಗಳು, ವಲಸು ವಾಸನೆ ಬರುವ ನೀರು ಸರಬರಾಜು ಆಗುತ್ತಿದೆ ಎಂದು ರೂಪಿಸಲಾಗಿದೆ. ಸದಾ ಗಟಾರು ಒಳಚರಂಡಿ ಕಸ ಕಡ್ಡಿಯಿಂದ ತುಂಬಿರುವುದರಿಂದ ಚಿಕ್ಕ ಮಕ್ಕಳು, ವಯಸ್ಕರು ಮೇಲಿಂದ ಮೇಲೆ ಜನರಿಗೆ ಕಾಲರಾ, ಮಲೇರಿಯಾ, ವಾಂತಿ ಬೇದಿಗೆ ತುತ್ತಾಗಿ ಅನಾರೋಗ್ಯಕ್ಕೆ ಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಪಾದಿಸಿದ್ದಾರೆ. ನೋಡ್ರಿ, ಯಾವ ಕಾರಣಕ್ಕಾಗಿ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ? ನಾವು ನೀರಿನ ಸಲುವಾಗಿ, ಜಾಗ ಸಲುವಾಗಿ, ರೋಡ್ ಇಲ್ಲಾಗೈತ್ರಿ, ರೋಡ್ ಸಲುವಾಗಿ ನಮಗೆ ಹಾದಿಲ್ಲ ಬರಾಕ, ಹುಡುಗರ ಮಕ್ಕಳು ಶಾಲೆ ಹೋಗಕ್ಕೆ ರೋಡ್ ಇಲ್ಲಾಗೈತ್ರಿ, ರೋಡ್ ತಕರಾರು ಮಾಡ್ತಾರೆ ಅಲ್ಲಿ. ನೋಡ್ರಿ, ಈ ಬಗ್ಗೆ ನೀವು ಯಾರಿಗೆ ಈವರೆಗೆ ತಕರಾರು ಕೊಟ್ಟಿದ್ರಿ? ಯಾರಿಗೆ ಕೊಟ್ಟಿರಿ? ಎಷ್ಟು ವರ್ಷ ಐತಿ ಸಮಸ್ಯೆ ಚಲೋ ಐತ್ರಿ? ನಿಮ್ಗೆ ಗಟಾರಿ ಅಂತೂ ಇಲ್ಲ ರೀ ನಮ್ಮ ಊರಿಗೆ. ನೀರು ಗಟಾರ ನೀರೆಲ್ಲ ಮಳೆ ಬಂತಂದ್ರೆ ಮನೆಗಳಿ ಆಡುಗಳ ಪಾದಭಾಷೆ ನೀರ ನಿಂತಿದ್ವಿ ರೀ. ಸಣ್ಣ ಮಕ್ಕಳ ಅವ್ರು ಹಿಂಗಾಗಿ ರೋಗ ಆಗಿ ಪಾದಭಾಷೆ ದವಾಖಾನೆ ರೊಕ್ಕ ಭಾಳ ಹಾಕಿದೇವ್ರಿ ನಾವು. ವಯಸ್ಕರ್ ಮಂದಿರಿ ಅವ್ರಿಗೆ ರೊಕ್ಕ ಹಾಕಿದೇವ್ರಿ. ಹುಡುಗಾಲ್ ಮುರ್ಕೊಂಡಾರಿ ಒಬ್ರಿ ಸಾಲಿ ಹುಡುಗ ಬಂದು ಅದ್ ಪೆಸ್ಟರ್ ಹಾಕಿದೇವ್ರಿ ಹೋದ ವರ್ಷ ರೀ. ನಾವು ಈಗ 10 ವರ್ಷ ಆಯ್ತು ನಾವು ಇದನ್ನ ಸಮಸ್ಯೆ ನಾವು ಉಣ್ಕೊತ ಬಂದೇವ್ರಿ. ನಾವು ಇನ್ನು ನಮ್ಮ ಕೈಲಿ ಆಗಂಗಿಲ್ರಿ. ನಮ್ಮ ಸಣ್ಣ ಮಕ್ಕಳಿಗೆ ಏನಾರ ಆದ್ರೆ, ವಯಸ್ಕರ ಮಂದಿ ಆದ್ರೆ ನಾವು ಇದು ತೊಡ್ಕೋ ಶಕ್ತಿ ಆಗಂಗಿಲ್ರಿ. ನಮಗೆ ರೋಡ್ ಆಗ್ಬೇಕ್ರಿ. ಗಟ್ರಿಗೆ ನೀರು ವ್ಯವಸ್ಥೆ ಹೋಗೋಲ್ಲ, ಗಟ್ರಿ ಬರೋಬರಿ ಇಲ್ಲ, ಅದು ಸಂಡಾಸದ್ರ ವ್ಯವಸ್ಥೆ ಏನೂ ಇಲ್ಲ. ಇದೆಷ್ಟು ವರ್ಷ ಐತಿ ನಡೆಯುತ್ತೀರಿ ಸಮಸ್ಯೆ? 10 ವರ್ಷ ಐತ್ರಿ. ಹಾಂ, ಕಾಯಮ ಐತ್ರಿ. ಇದು ಹಿಂದೆ ಮಾಡ್ತೇನೆ, ನಾಳೆ ಮಾಡ್ತೇನೆ ಹಿಂಗೆ ಹೇಳ್ತಾರ. ಮತ್ತೆ ಈಗಾಗಲೇ ಯಾವ್ದಾರೇ ಅಧ್ಯಕ್ಷ ಪಿ ಡಿ ಓಗದು ಏನು ಹೇಳಿದ್ರಿ ಹೇಳಿದ್ರಿ ಅದ್ರ ಬಗ್ಗೆ? ಎಲ್ಲರಿಗೆ ಹೇಳಿದೇವ್ರಿ, ಪಂಚಾಯತಿದವ್ರಿಗೆ ಹೇಳಿದೆ, ಪಿ ಡಿ ಓಗೆ ಹೇಳಿದೇವು, ಪ್ರತ್ಯೇಕದವ್ರಿಗೆ ಹೇಳಿ ಸಾಕಾಗಿತ್ತು ರೀ. ಈಗ ಲಾಸ್ಟಕ್ಕೆ ನಾವು ಪಂಚಾಯತಿ ಕೀಲಿ ಹಾಕೋರ ಅಂತ ಎಲ್ಲ ಹೆಂಗಸ್ರ ಬಂದೇವು. ಈಗ ಸದ್ಯ ಕೀಲಿ ಹಾಕ್ತಿರೋ ಏನು ಮಾಡ್ತೀರಿ? ನಾವು ಕೀಲಿ ಹಾಕೋರ. ವಾರ್ಡ್ಗಳಲ್ಲಿ ವಿವಿಧ ಮೂಲ ಸೌಕರ್ಯ ಕೊರತೆ ಖಂಡಿಸಿ ಪಾಲಿಕೆಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ವಾರ್ಡ್ ನಂಬರ್ 27, 28, 29, 30, 45 ಸೇರಿದಂತೆ ಅನೇಕ ವಾರ್ಡ್ಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಆದರೆ ಅಧಿಕಾರಿಗಳಿಗೆ ಇದ್ಯಾವುದು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕಣ್ಣಿಗೆ ಸುಣ್ಣ ಹಾಕಿಕೊಂಡು ಕುಳಿತಿದ್ದಾರೆ. ಹಲವು ದಿನಗಳಿಂದ ಈ ಬಗ್ಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕುತ್ತಿದ್ದೇವೆ ಎಂದು ಚಂದ್ರಕಾಂತ್ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಿಜಿ ಪಾಟೀಲ್, ವಿಜಯಕುಮಾರ್ ಹಾಳಕಟ್ಟಿ, ಗುರುಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದಾರೆ. ಆರು ತಿಂಗಳು ಹಿಡಿದು ಜೀರೋ ವಾಟರ್ ಸಪ್ಲೈ ಇದೆ. ನಮ್ಗೆ ಗೊತ್ತಿಲ್ಲ ಯಾಕೆ ಈ ಥರ ಮಲತನ ಧರ್ಮ ಮಾಡ್ತಾ ಇದ್ದಾರೆ. ನಮ್ಮ ಮೋಟರ್ ಹಾಕ್ತಾ ಇದ್ದಾರೆ. ಬೇರೆ ವಾರ್ಡ್ನಾಗೆ ಎಲ್ಲ ಸವಲತ್ತು ಇದೆ, ನಮ್ಮ ವಾರ್ಡ್ನಾಗಿಲ್ಲ. ಈಗ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಬೇಕಂತೀನಿ, ಸಿ ಎಂ ಅವರೇ, ಇದು ತಮ್ಮ ಆದೇಶ ಇದೆ ಏನು? ಯಾವುದೇ ಆಫೀಸರ್ ಬಂದು ನಮ್ಮ ಸ್ಟ್ರೈಕಿಗೆ ನಾವು ಏನು ಕೇಳ್ತಾ ಇದ್ದೇವೆ ಬಂದು ನಮಗೆ ಮಾತಾಡಲಿಕ್ಕೆ ತೇರಿಲ್ಲ. ನಮ್ಮ ಇಷ್ಟು ಮಹಿಳೆಯರು ಸಾವಿರಾರು ಜನ ಬಂದಿದ್ದಾರೆ ಇವತ್ತು. ಮಹಿಳೆಯರು ಅಡುಗೆ ಮಾಡೋದು ಬಿಟ್ಟು, ತಮ್ಮ ಮಕ್ಕಳು ಸ್ಕೂಲಿಗೆ ಕಳ್ಸೋದು ಬಿಟ್ಟು ಬಂದು ಹೇಳಕ್ ಕುಂತಾರೆ, ಬಂದು ಮಾತಾಡಲಿಕ್ಕೆ ತೇರಿಲ್ಲ. ಈ ತರ ನೀರು ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಗುಲ್ಬರ್ಗ, ಬಸವೇಶ್ವರ ಕಾಲನಿ, ಓಂ ನಗರ್ ವಾರ್ಡಿಗೆ ಈ ತರ ನೀರು ಕೊಡ್ತಾ ಇದ್ದಾರೆ. ಇದು ನೀರಿದೆ ಅಂತ ವಿಷ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅಧಿಕಾರಿಗಳಿಗೆ ಕೇಳಬೇಕು ಬಯಸ್ತೀನಿ.
ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆ ಏರಿಯಾದ ಐದು ವಾರ್ಡ್ದವ್ರು ಇದ್ದಾರೆ. ಟ್ಯಾಕ್ಸ್ ಅಂದ್ರೆ ಪ್ರತಿ ವರ್ಷ ಬಟ್ ಇಮಿಡಿಯೇಟ್ಲಿ ಕಲೆಕ್ಟ್ ಮಾಡ್ತಾರೆ ಒಂದ್ ದಿನದಾಗೆ. ನೀರು ಅಂತಂದ್ರೆ ಆರು ತಿಂಗಳು ಸಪ್ಲೈ ಮಾಡ್ತಾ ಇಲ್ಲ, ಎಲ್ಲ ಬೋರ್ವೆಲ್ ಡ್ರೈ ಆಗಿಲ್ಲ, ನೀರಿದೆ ಬಟ್ ರಿಪೇರ್ ಮಾಡ್ತಾ ಇಲ್ಲ, ಮಾಡ್ತೀವೋ ಅಂತ ಹೇಳ್ತಾರೆ. ಮನ್ನಾಗೆ ಒಬ್ಬರು ಹಿರಿಯ ರಿಟೈರ್ಡ್ ಆಫೀಸರ್ ನಾವು ಊರ್ ಹಾಕೊಂಡು ಸಾಹಿತಿನ ಅಂದಾಗ ಬಂದು ರಿಪೇರ್ ಮಾಡಿದ್ದಾರೆ ಬೋರ್ವೆಲ್. ಈ ತರ ದಿನ ಬಂದೆ ಇದು ಇದೇ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಈ ತರ ಕೊಡ್ತಾ ಇದ್ದಾರೆ ನಮ್ಗೆ ಆಡಳಿತ. ಇಲ್ಲಿನ ಶಾಸಕರು ಜೀರೋ 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 ಟಾಲರೆನ್ಸ್ ಇದೆ ಹೌದ್ರೆ ನಮ್ಮಗೆ ಏನು ಕೊಡ್ತಾ ಇಲ್ಲ ನಮಗೆ. ಯಾವಾದ್ರೂ ವಾರ್ಡಿಗೆ ನೀರಿಂದಿಲ್ಲ, ರೋಡಿಂದಿಲ್ಲ, ಎಚ್ ಕೆ ಡಿ ನಮ್ ಪರವಾಗಿ ಏನು ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ಬೀದಿಗೆ ಇಳಿದಿದ್ದೆವು, ವಾರ್ನಿಂಗ್ ಕೊಡ್ತೇವೆ ನಾವು, ನಮ್ಮ ಮಾತನ್ನು ಕೇಳಿಲ್ಲ ನಮ್ಮ ತಾಯಿ ಅಂದರು. ಕಲಬುರಗಿ ನಗರದ ವಿವಿಧೆಡೆ ಉರಗ ತಜ್ಞ ಪ್ರಶಾಂತ್ ಪಾಟೀಲ್ ಇಂದು ಹಾವುಗಳನ್ನ ಹಿಡಿದು ನಗರದ ಹೊರವಲಯದಲ್ಲಿ ಬಿಟ್ಟು ಬಂದರು. ಕಳೆದೊಂದು ವಾರದಿಂದ ಕಲಬುರಗಿಯಲ್ಲಿ ಬಿಸಿಲು ಹಾಗೂ ಮಳೆ ಜೊತೆ ಶೆಕೆಯ ವಾತಾವರಣ ಹೆಚ್ಚಾಗಿದ್ದು ಅಲ್ಲಲ್ಲಿ ಮನೆಗಳಿಗೆ ಹಾವು ಬರುತ್ತಿರುವ ಘಟನೆಗಳು ನಡೆದಿದೆ. ನಗರದ ಮುಕ್ತಾಂಪುರ್ನ ನಿವಾಸಿ ಉರಗ ತಜ್ಞ ಪ್ರಶಾಂತ್ ಪಾಟೀಲ್ ಅವರಿಗೂ ಇಂದು ಕೂಡ ಹಾವುಗಳನ್ನು ಹಿಡಿಯಬೇಕು ಎಂಬ ಕರೆಗಳು ನಿರಂತರವಾಗಿ ಬಂದಿದ್ದು ಆದರ್ಶ ನಗರ್ ಕ್ವಾಟ್ನೂರಿನ ತೋಟವೊಂದರಲ್ಲಿ ಹಾಗೂ ಶಿವಾಜಿನಗರ್ ರಾಮನಗರ್ ಮತ್ತು ಗಂಜ್ನಲ್ಲಿ ಹಾವುಗಳನ್ನು ಹಿಡಿದರು. ದಾಮಿನಿ ಹಾಗೂ ಕಿಡುಕ ಜತಿಯ ಹಾವುಗಳನ್ನು ಹಿಡಿದ ಪ್ರಶಾಂತ್ ಬಳಿಕ ಅವುಗಳನ್ನು ನಗರದ ಹೊರವಲಯದಲ್ಲಿ ಬಿಟ್ಟು ಬಂದಿದ್ದಾರೆ. ಇದುವರೆಗೂ ಸುಮಾರು 21,000 ಅಧಿಕ ಹಾವುಗಳನ್ನು ಪ್ರಶಾಂತ್ ಹಿಡಿದಿದ್ದಾರೆ. ಉಚಿತವಾಗಿ ಪ್ರಶಾಂತ್ ಈ ಸೇವೆ ಮಾಡುತ್ತಿದ್ದು ಜಿಲ್ಲೆಯಾದ್ಯಂತ ಪ್ರಚಲಿತವಾಗಿದ್ದಾರೆ. ಇನ್ನು ಸಾರ್ವಜನಿಕರು ಹಾವುಗಳನ್ನು ಅವುಗಳನ್ನು ಹೊಡಿಬೇಡಿ ಎಂದು ಹೇಳುವ ಮೂಲಕ ಪ್ರಾಣಿಗಳ ಬಗ್ಗೆ ತಮ್ಮ ಒಲವನ್ನು ತೋರ್ಪಡಿಸಿದ್ದಾರೆ. ಇನ್ನು ಹಾವುಗಳು ಎಲ್ಲಾದರೂ ಕಂಡು ಬಂದರೆ ತಮ್ಮ ಮೊಬೈಲ್ ಸಂಖ್ಯೆ 7411-431-430 ಕರೆ ಮಾಡುವಂತೆ ತಿಳಿಸಿದ್ದಾರೆ. ನಾನು ಇಲ್ಲಿವರೆಗೆ ಸುಮಾರು ಒಂದು 20,172 ಹಾವುಗಳನ್ನು ಸಂರಕ್ಷಣೆ ಮಾಡಿದ್ದೀನಿ. ಬಟ್ ನಾನು ಸಣ್ಣ 7 ವರ್ಷದಿಂದ ಸಣ್ಣದಾಗಿ ನೋಡಿದ್ರೆ ನಾನು ಹಾವನ್ನ ಹಾವು ಹಿಡ್ಕೋತಾನೆ ಇದ್ದೀನಿ. ಬಟ್ ಆವಾಗ ನನಗೆ ಎಷ್ಟೋ ಸಲ ನಾನು ಹಾವು ಕೂಡ ಕಚ್ಚಿದ್ದು. ಬಟ್ ಅದಕ್ಕೆ ಕೂಡ ನಾವು ಟ್ರೀಟ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರ್ತೀವಿ. ಬಟ್ ವಿಷಕಾರಿ ಅಂತ ಹಾವುಗಳಂದರೆ 4 ಆಗಿರ್ತವೆ. ಅರ್ಧದಲ್ಲಿ ಒಂದು ನಾಗರ ಹಾವು, ಒಂದು ನಾಗರ ಹಾವು, ಒಂದು ಕೊಳಕು ಮಂಡಲ, ಒಂದು ಮಿಡಿ ನಾಗರ ಹಾವು, ಮತ್ತಂದರೆ ಇನ್ನೊಂದು ಸಾಸ್ಕಿಟ್ ವೈಪರ್ ಅಂತೇಳಿ, ಇವು 4 ವಿಷಕಾರಿ ಅಂತ ಹಾವುಗಳು. ಬಟ್ ನಂಬಲ್ಲಿ ಇಲ್ಲಿ ಸಿಗುವಂಥ ಒಂದು 22 ಜಾತಿ ಹಾವುಗಳು ನಂಬಲ್ಲಿ ಕರ್ನಾಟಕ ಒಳಗೆ ಸಿಗ್ತಾವೆ. ಬಟ್ ಅದು ರ್ಯಾಟ್ಸ್ ಇದು ಕಿಡಕ್ ಆಗಿರ್ಬೋದು, ದಾಮಿನಿ ಆಗಿರ್ಬೋದು, ಕುಕುರಿ ಸ್ನೇಕ್ ಆಗಿರ್ಬೋದು, ಚಿಕ್ಕಡಬೇಕಾಗಿರ್ಬೋದು, ಮತ್ತು ಇದು ಬ್ಯಾಂಡರ್ ರೇಜರ್ ಸ್ನೇಕ್ ಆಗಿರ್ಬೋದು, ಇಂಥ ಹಲವು ನಮಗೆ ಸಿಕ್ತಿರ್ತಾವೆ. ಅಂತ ಹೋಗಿ ನಾವು ಹಿಡ್ಕೇಶನ್ ಸಿಟಿವರೆಗೆ ಹೋಗಿ ಬಿಟ್ಟು ಬಿಡ್ತೀವಿ. ಇಲ್ಲರೆ ಈಗ ಹಾವುಗಳು ಅದು ಸಿಕ್ಕಾಗ ಅದು ಗಾಯ ಅದು ಮಾಡಿರ್ತಾರೆ, ಅವ್ಕೆ ತೊಗೊಂಬಂದು ನಮ್ಮಲ್ಲಿ ಮನೆಯಲ್ಲೇ ಸ್ಟಿಚಿಂಗ್ ಮಾಡಿರ್ತೀವಿ. ಸ್ಟಿಚಿಂಗ್ ಆದ ಬಳಿಕ ನಾವು ಅದಕ್ಕೆ ಆರಾಮ ಆಗತ್ತನ ನಮ್ಮಲ್ಲಿ ಇಟ್ಕೊಂಡಿರ್ತೀವಿ. ಆಮೇಲೆ ಅದಕ್ಕೆ ಆರಾಮ ಆದ ಬಳಿಕ ನಾವು ಒಯ್ದು ಹೊರಗಡೆ ಬಿಟ್ಟಿರ್ತೀವಿ. ಮತ್ತು ಈಗ ಕೆಲವು ಸರ್ತಿ ನಮಗೆ ತತ್ತಿಗಳು ಸಿಕ್ಕಿರ್ತಾವೆ, ಅವು ತತ್ತಿಗಳಿಗೆ ಬಿಟ್ಟರೆ ನಾವೇ ನಮ್ಮ ಮನೆಯಲ್ಲೇ ತಂದು ಕೊಟ್ಟು ನಮ್ಮ ಮನೆಯಲ್ಲೇ ಒಂದು 65 ದಿವಸ ಇಟ್ಕೊಂಡು ಆಮೇಲೆ ನಾವು ಕಾವು ಕೊಟ್ಟು ಕೇಸಿಂದ ಅದಕ್ಕೆ ಮರಿಗಳೆಲ್ಲ ಹೊರಗೆ ತೆಗೆದು ಕೇಸಿಂದ ಅವು ಭೀ ಒಯ್ದು ಹೊರಗೆ ಬಿಟ್ಟಿರ್ತೀವಿ. ಬಟ್ ಈಗ ಮಣಮುಖ ಆಗಿರ್ಬೋದು ಮತ್ತು ಹೆಬ್ಬ ಆಗಿರ್ಬೋದು ಇವೆಲ್ಲ ಅರಣ್ಯ ಇಲಾಖೆದವರಿಗೆ ಒಪ್ಪಿಸ್ತೀವಿ. ಸ್ನೇಹ ಕ್ವಶ್ ಅಂತ ಹೇಳಿ ನಂಬರ್ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 7411-431-4. ಪ್ರಾಣಿಗಳಿಗೂ ಭಾವನೆ ಇದೆ ಎಂಬ ವಿಷಯ ಬಹುತೇಕರಿಗೆ ತಿಳಿದಿಲ್ಲ. ವನ್ಯ ಮೃಗಗಳಲ್ಲೂ ಭಾವನೆಗಳಿವೆ, ತಮ್ಮವರಿಗಾಗಿ ಪರಿತಪಿಸುವ ಭಾವುಕ ಮನಸ್ಸಿದೆ ಎಂಬುದಕ್ಕೆ ಸಾಕ್ಷಿಯಾಗುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸತ್ತ ಮರಿಯನ್ನು ಆನೆಯೊಂದು ಕಚ್ಚಿಕೊಂಡು ಹೋಗುತ್ತಿದ್ದು ಅದರ ಶವ ಸಂಸ್ಕಾರಕ್ಕೆ ಆನೆಯ ಹೆಂಡೆ ನಾಯಕನ ಆನೆಯನ್ನ ಹಿಂಬಾಲಿಸುತ್ತಿರುವ ವಿಡಿಯೋವನ್ನು ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿ ಪ್ರವೀಣ್ ಕಸ್ವಾನ್ ಎಂಬುವವರು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆನೆಯೊಂದು ಸತ್ತ ಮರಿಯನ್ನ ಕಚ್ಚಿಕೊಂಡು ಬರುತ್ತಿದ್ದು ಮೊದಲಿಗೆ ರಸ್ತೆ ದಾಟುವ ಅದು ಮರಿಯ ಶವವನ್ನು ಅಲ್ಲಿಯೇ ಇರಿಸುತ್ತದೆ. ಕೆಲ ಕ್ಷಣದ ನಂತರ ಮತ್ತೊಂದು ಆನೆ ಬಂದು ಅದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವಂತೆ ಮಾಡುತ್ತದೆ. ಇದಾದ ನಂತರ ಆನೆಗಳ ಹೆಂಡೊಂದು ಅಲ್ಲಿಗೆ ಬರುತ್ತದೆ. ಮತ್ತೆ ಆನೆಗಳೆಲ್ಲಾ ಸೇರಿ ಆ ಮರಿಯನ್ನು ಹೊತ್ತು ಕಾಡಿನ ಮತ್ತೊಂದು ದಿಕ್ಕಿಗೆ ಹೋಗುತ್ತವೆ. ಹೀಗೆ ಹೋಗುವ ಆನೆಗಳು ತಮ್ಮೊಂದಿಗೆ ಸತ್ತ ಮರಿಯನ್ನು ಹೊತ್ತುಕೊಂಡು ಹೋಗುವ ವಿಡಿಯೋ ಇದಾಗಿದೆ.